ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇದನ್ನು ನಾನು ಕವಳಿಕಾಯಿಂದ ಟೇಸ್ಟಿಯಾದ ಹಾಗೂ ಈಸಿಯಾಗಿ ಮಾಡ್ಬೋದಾದ ಉಪ್ಪಿನಕಾಯನ್ನು ಮಾಡ್ತಾ ಇದ್ದೇನೆ. ಇದು ಕವಳಿಕಾಯಿ, ಡ್ರೈ ಉಪ್ಪಿನಕಾಯಿ. ಈ ಕವಳಿಕಾಯಿನ ಒಂದು 8-10 ದಿನ ಉಪ್ಪು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದನ್ನು ವರ್ಷಾನುಗಟ್ಟಲೆ ಕೆಡದಂತೆ ಹೇಗೆ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ ಆಗುವಷ್ಟು ಕವಳಿಕಾಯಿನ ತೆಗೆದುಕೊಂಡಿದ್ದೇನೆ. ಈ ಉಪ್ಪು ನೀರನ್ನೆಲ್ಲ ಹಾಕೋಬೇಡ. ಈಗ ಇದಕ್ಕೆ ಮೊದಲಿಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಕವಳಿಕಾಯಿ. ಮೊದಲಿಗೆ ಒಂದು ಸಣ್ಣ ಕಬ್ಬಿಣದ ಸೌಟಿನಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬಿಸಿ ಹಾಕಿದ್ದಂಗೆ ಚೂರಿಂಗು ಹಾಗೂ ಮೆಂತೆಕಾಳನ್ನು ಹಾಕಿ ತಣಲಿಕ್ಕಿಡ್ತೇನೆ. ಸ್ಟವನ್ನು ಆಫ್ ಮಾಡಿ ಚೂರು ಇಂಗು ಹಾಗೆ ಮೆಂತೆಕಾಳನ್ನು ಹಾಕಿಕೊಳ್ತಾ ಇದ್ದೇನೆ. ಮೆಂತೆಕಾಳನ್ನು ಹಾಕೋದ್ರಿಂದ ಅದರ ಘಮ ತುಂಬ ಚೆನ್ನಾಗಿರ್ತದೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ ಕಾಣ್ತಾಯಿದೆಯಲ್ಲ, ಈ ರೀತಿಯಲ್ಲಿ ಇದನ್ನು ತಣಲಿಕ್ಕಿಟ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮೊದಲಿಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಉಪ್ಪು ನೀರಿನಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಯನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಅಚ್ಚಕಾರದ ಪುಡಿಯನ್ನು ಒಂದು 3-4 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತೇನೆ. ನಂತರ ಈಗ ಮಸಾಲೆ ಪುಡಿಯನ್ನು ಸಹ ಸೇರಿಸ್ಕೊಳ್ತೇನೆ. ಮಸಾಲೆ ಪುಡಿಯನ್ನು ಮಾಡೋದು ಹೇಗೆ ಅಂಥೇಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಈಗ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೊಳ್ಬೇಡ. ಹಾಗೆ ಮಾಡಿಟ್ಟಂಥ ಎಣ್ಣೆಯನ್ನು ಸಹ ಇದಕ್ಕೆ ಮಿಶ್ರಣವನ್ನು ಮಾಡಿದರೆ ಕವಳಿಕಾಯಿಯ ಡ್ರೈ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗ್ತದೆ. ಮಾಡಿದ ತಕ್ಷಣ ಇದನ್ನು ಸೇವನೆಯನ್ನು ಮಾಡ್ಬೋದು. ಅಷ್ಟು ಟೇಸ್ಟಿಯಾಗಿರ್ತದೆ, ಹಾಗೆ ಬಾಯಿಗೆ ರುಚಿಯನ್ನು ಸಹ ಕೊಡ್ತದೆ. ನೋಡಿ ಕಾಣ್ತಾ ಇದೆಯಲ್ಲ, ಇದನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿ ಶೇಖರಣೆ ಮಾಡಿಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇದನ್ನು ಹೀಗೆ ಇಟ್ಕೊಂಡು ಉಪಯೋಗವನ್ನು ಮಾಡ್ಬೋದು. ತುಂಬ ಚೆನ್ನಾಗಿದೆ, ವರ್ಷಗಟ್ಟಲೆ ಇದನ್ನು ಇಟ್ಟರೂ ಇದು ಹಾಳಾಗೋದಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.